ಹೈಕಮಾಂಡ್ ಒತ್ತು ಪ್ರಕಾಶ ಏನ್ ಹೇಳ್ತಾನೆ ಇವನ್ ಇನ್ಯಾವನೇ ಏನ್ ಹೇಳ್ತಾನೆ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಾನು ನನ್ನ ಅರ್ಜಿನಲ್ಲಿ ಲೆಫ್ಟ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಬರೆದಿದ್ದೇನೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತ ಮಾಡ್ತೀನಿ ಅಷ್ಟೇ. ಕೋಲಾರದ ಮುಖಂಡರ ಜೊತೆ ಸಭೆ ನಡೆಸ್ತೀರ ಸರ್? ಯಾರು ಹೇಳಿದ್ರು? ಅಲ್ಲ ನಾನು ಯಾರು ಹೇಳ್ತಿಲ್ಲ, ತಾವು ಸಭೆ ನಡೆಸ್ತೀರ. ಯಾಕಂದ್ರೆ ಅಲ್ಲಿ ಮನೆ ಮಾಡಿದ್ರಿ, ವಾರ್ ರೂಮ್ ಇತ್ತು. ತಾವು ನಾಳೆ ಮನೆ ಮಾಡಿದ್ರು? ಯಾರ್ರಿ ಮನೆ ಮಾಡಿದವರು? ಯಾರು? ನಾನೇ ಇಲ್ಲಪ್ಪ ಮನೆ ಮಾಡಿದ್ದೆ ಅಲ್ಲಿ. ಸರ್ವೆ ಎಲ್ಲ ಮಾಡಿಸಿದ್ರಿ ನೀವು? ನಿಮ್ಮ ಯತೀಂದ್ರ ಅವರು ಹೋಗಿ ನೋಡ್ಕೊಂಡು ಮನೆಯೆಲ್ಲ? ಮನೆ ನೋಡ್ಕೊ ಬಂದ್ರು, ಮನೆ ಮಾಡಿಲ್ಲ. ಮನೆ ನೋಡಿದ್ರೆ ನಿಜ, ಮನೆ ಮಾಡಿದೀನಾ? ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೈಕಮಾಂಡ್ ಏನ್ ಹೇಳ್ತದೆ ಹಂಗ್ ಮಾಡ್ತೀವಿ. ಹೈಕಮಾಂಡ್ ನಾಳೆ ಇದಕ್ಕೆ ಹೋಗ್ಬೇಕಾಗಿರೋದ್ರಿಂದ ಕ್ಯಾನ್ಸಲ್ ಮಾಡಿದ್ದೀನಿ. ಬೆಳಗಾಂಗೆ ಹೋಗ್ಬೇಕಾಗಿರೋದು. ನಿಮ್ಮ ಒಲವು ಯಾವ ಕಡೆ ಸರ್? ಹೈಕಮಾಂಡ್ ಹೇಳುತ್ತೆ ಸರ್, ನಿಮ್ಮ ಒಲವು ಯಾವ ಕಡೆ? ಹೈಕಮಾಂಡ್ ಹೇಳದ್ದೇ ನನ್ನ ಒಲವು. ಸರ್ ಹೈಕಮಾಂಡ್ ವರ್ಣ ಅಂದ್ರೆ ವರ್ಣದಲ್ಲೇ ನಿಲ್ತೀರಾ? ಎಲ್ಲಿ ಹೇಳ್ತಾರೆ ಅಲ್ಲಿ. ಬಾದಾಮಿಯಲ್ಲಿ ಹೇಳಿದ್ರು ಬಾದಾಮಿಯಲ್ಲಿ, ವರ್ಣದಲ್ಲಿ ಹೇಳಿದ್ರು ವರ್ಣದಲ್ಲಿ, ಕೋಲಾರದಲ್ಲಿ ಹೇಳಿದ್ರು ಕೋಲಾರದಲ್ಲಿ. ಕೋಲಾರ ಕ್ಷೇತ್ರದ ಟೆನ್ಷನ್ ಕಡಿಮೆ ಆಯ್ತಾ ಸರ್? ಅನಗತ್ಯವಾಗಿ ಒಂದಷ್ಟು ಟೆನ್ಷನ್ ಕ್ರಿಯೇಟ್ ಆಗಿ. ಟೆನ್ಷನ್ ಇಲ್ವಲ್ಲ, ಟೆನ್ಷನ್ ಕಡಿಮೆ ಆಗೋದಿಲ್ಲಿ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.